ಒಟ್ಟಿನಲ್ಲೇ ಸಿಎಂ ವಿರುದ್ಧ ಹೋರಾಟ ಶುರುವಾಗಿದೆ ಅನ್ನುವಂತ ಸುದ್ದಿ ಸಿಗ್ತಾ ಇದೆ. ಎಸ್ಸಿ ಎಸ್ಟಿ ಬಡ್ತಿ ಮೀಸಲಾತಿ ಕಾಯ್ದೆ ಇನ್ನೂ ಜಾರಿಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ಎಸ್ಸಿ ಎಸ್ಟಿ ನೌಕರರು ಅನ್ನುವಂತ ಸುದ್ದಿ ಇದೀಗ ಸಿಗ್ತಾ ಇದೆ. ಒಂದು ಕಡೆ ಎಸ್ಸಿ ಎಸ್ಟಿ ಬಡ್ತಿ ಮೀಸಲಾತಿ ಕಾಯ್ದೆ ಇನ್ನೂ ಜಾರಿಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ಎಸ್ಸಿ ಎಸ್ಟಿ ನೌಕರರು. ಇನ್ನು ಸಿಎಂ ಕುಮಾರಸ್ವಾಮಿಯವರ ತವರು ಕ್ಷೇತ್ರಗಳಿಂದಲೇ ಹೋರಾಟಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಸುದ್ದಿ ಸಿಗ್ತಾ ಇದೆ. ಹಾಸನ ಆಗಿರ್ಬೋದು ಇಲ್ಲ ರಾಮನಗರದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಎಸ್ಸಿ ಎಸ್ಟಿ ನೌಕರರು. ಅಕ್ಟೋಬರ್ ಮೊದಲ ವಾರದಲ್ಲಿ ಹೋರಾಟಕ್ಕೆ ಸಿದ್ಧತೆ ನಡೆಸಲಾಗಿದೆ. ಹಾಸನ ರಾಮನಗರದಲ್ಲಿ ಬೃಹತ್ ಸಮಾವೇಶಕ್ಕೆ ನೌಕರರು ಸಜ್ಜಾಗಿದ್ದಾರೆ ಅನ್ನುವಂತ ಸುದ್ದಿ ಸಿಗ್ತಾ ಇದೆ. ಇನ್ನು ಕಾಯ್ದೆ ಜಾರಿ ವಿಚಾರದಲ್ಲಿ ಕೆಲ ದಲಿತ ಸಚಿವರಿಗೂ ಕೂಡ ಇದೆಯಂತೆ ಅಸಮಾಧಾನ. ಸೊ ಹೀಗಾಗಿ ಸಿಎಂ ತವರು ಕ್ಷೇತ್ರ ಹಾಸನ ಮತ್ತು ರಾಮನಗರ ಎರಡೂ ಕಡೆಯಿಂದ ಎಸ್ಸಿ ಎಸ್ಟಿ ನೌಕರರು ಬೃಹತ್ ರ್ಯಾಲಿ ನಡೆಸೋದಕ್ಕೆ ಅಥವಾ ಪ್ರತಿಭಟನೆ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತ ಸುದ್ದಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಒಂದು ಕಡೆ ಎಸ್ಸಿ ಎಸ್ಟಿ ಬಡ್ತಿ ಮೀಸಲಾತಿ ಕಾಯ್ದೆ ಇನ್ನೂ ಜಾರಿ ಆಗಲಿಲ್ಲ ಅನ್ನುವಂತ ಬೇಜಾರು, ಮತ್ತೊಂದು ಕಡೆ ಕೆಲವು ಜನ ಪ್ರತಿನಿಧಿಗಳೇ ಇದ್ರ ಬಗ್ಗೆ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಸುದ್ದಿ ಇದೆ. ಏನಿದೆ ಡೀಟೇಲ್ಸ್ ಇದ್ರ ಬಗ್ಗೆ? ಅಪರ್ಣ, ಬಡ್ತಿ ಮೀಸಲಾತಿ ವಿಚಾರವಾಗಿ ಜಾರಿಗೊಳಿಸುವಂತಹ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶ ನೀಡಿ ತಿಂಗಳು ಕಳಿಸಿದೆ. ಆದರೂ ಸಹ ಇದನ್ನ ಜಾರಿ ಮಾಡುವುದರಲ್ಲಿ ಮೈತ್ರಿ ಸರ್ಕಾರ ಹಿಂದೆ ಬಿದ್ದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಕಳೆದ ಬಾರಿ ನಡೆದಂತಹ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ, ಸಮಾಜ ಕಲ್ಯಾಣ ಸಚಿವ ಹಾಗೂ ಆ ಸಮುದಾಯವನ್ನು ಬಿಂಬಿಸುವಂತಹ ಪ್ರತಿನಿಧಿ ಆದಂತಹ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿದ್ರು. ಆ ಬೆನ್ನಲ್ಲೇ ಈಗ ಎಸ್ಸಿ ಎಸ್ಟಿ ನೌಕರರು ಸಹ ಈಗ ಮುಂದಾಗಿದ್ದಾರೆ ಪ್ರತಿಭಟನೆಗೆ. ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಸರ್ಕಾರ ಎಸ್ಸಿ ಎಸ್ಟಿ ನೌಕರರ ಬಡ್ತಿ ವಿಚಾರವಾಗಿ ತೀರ್ಮಾನ ಕೈಗೊಳ್ಳಬೇಕು, ಇಲ್ಲವಾದ್ರೆ ಪ್ರತಿಭಟನೆಗೆ ಮುಂದಾಗ್ತಿದೆ ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಎಚ್ಚರಿಕೆಗೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಇವತ್ತು ಸಹ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಪರಮೇಶ್ವರ್ ಕಚೇರಿಗೆ ಕಚೇರಿ ನಿವಾಸಕ್ಕೆ ಭೇಟಿ ನೀಡಿ ಸಾಕಷ್ಟು ಕಾರ್ಯಕರ್ತರು ಹಾಗೂ ಜೊತೆಗೆ ಎಸ್ಸಿ ಎಸ್ಟಿ ನೌಕರರು ಸಹ ಮನವಿಯನ್ನು ನೀಡಿದ್ದಾರೆ. ಈ ಮನವಿಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ, ಸರ್ಕಾರ ವಿಳಂಬ ನೀತಿಯಿಂದಾಗಿ ನೌಕರರಿಗೆ ಸಾಕಷ್ಟು ನಷ್ಟ ಆಗ್ತಿದೆ, ಹಾಗಾಗಿ ಸುಪ್ರೀಂ ಆದೇಶವನ್ನ ಪಾಲಿಸುವಂತ ಮನವಿ ಮಾಡಲಾಗಿದೆ. ಈ ಮನವಿಗೆ ಮುಂದೆ ತಿಂಗಳಲ್ಲಿ ಎಷ್ಟು ಮಟ್ಟಿಗೆ ಮನೆ ಹಾಕ್ತಾರೆ ಅಂತ ಕಾದು ನೋಡ್ಬೇಕಾಗುತ್ತೆ. ಇನ್ನು ಅಕ್ಟೋಬರ್ ಮೊದಲ ವಾರದಲ್ಲಿ ಹೋರಾಟಕ್ಕೆ ಸಿದ್ಧತೆ ಅಂತ ಹೇಳಲಾಗ್ತಾ ಇದೆ. ಸೊ ಅದಕ್ಕೂ ಮುಂಚೆ ಏನಾದ್ರೂ ರಿಯಾಕ್ಷನ್ ಅಂದ್ರೆ ಸ್ಪಂದನೆ ಸಿಕ್ಬಿಡ್ಬೋದಾ ಇದಕ್ಕೆ ಈ ಒಂದು ವಿಷಯದಲ್ಲಿ? ಅಪರ್ಣ, ಸದ್ಯ ಸುಪ್ರೀಂ ವಿಚಾರದಲ್ಲಿ ಕಾವೇರಿ ನದಿ ನೀರು ವಿಚಾರವಾಗಿಯೂ ಸಹ ಸೂಕ್ಷ್ಮವಾಗಿ ಪರಿಗಣಿಸುವಂತಹ ಸರ್ಕಾರ ಬಡ್ತಿ ಮೀಸಲಾತಿಯಲ್ಲಿ ಸಾಕಷ್ಟು ವಿಳಂಬ ನೀತಿಯನ್ನು ಅನುಸರಿಸಿದೆ, ಕಾರಣಗಳನ್ನ ಹಲವಾರು ನೀಡುತ್ತಿದೆ. ಒಂದು ಆಂತರಿಕ ಗೊಂದಲಗಳು, ಸಚಿವ ಸಂಪುಟ ವಿಸ್ತರಣೆಯಲ್ಲಿನ ವಿಳಂಬ ನೀತಿ, ಜೊತೆಗೆ ಬಡ್ತಿ ಮೀಸಲಾತಿಯನ್ನು ಜಾರಿಗೊಳಿಸಿದ್ರೆ ಉಳಿದ ನೌಕರರ ಅಸಮಾಧಾನವನ್ನ ಹಾಗೂ ಅಸಹಕಾರವನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಲೆಕ್ಕಾಚಾರ ಸಂಬಂಧಪಟ್ಟ ಇಲಾಖೆಗೆ ಒಂದು ಪಟ್ಟಿಯನ್ನು ರೆಡಿ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ಆ ಪಟ್ಟಿ ತಯಾರಾಗೋದಕ್ಕೂ ಸಹ ವಿಳಂಬವಾಗ್ತಿದೆ. ಯಾರ್ಯಾರಿಗೆ ಇದರಿಂದ ಮುಂಬಡ್ತಿ ಸಿಗುತ್ತೆ, ಯಾರಿಗೆ ಹಿಂಬಡ್ತಿ ಸಿಗುತ್ತೆ ಅಂತ ಪಟ್ಟಿ ಸಿದ್ಧವಾದ ನಂತರವಷ್ಟೇ ಇದರ ಎಲ್ಲರ ಸೂಕ್ಷ್ಮ ವಿಚಾರಗಳು ಹೊರಬೀಳಲಿದೆ. ಅಪರ್ಣ, ಎಸ್, ಥ್ಯಾಂಕ್ ಯು ನಂದಿನಿ.